Children, let's continue the same chapter, subtraction itself. Today we'll be doing about zero property. So study this example. Tinku had two cherries. So two cherries itu Tinku atra. Yaudunu tinlilla. So he has two cherries left. So nima birthday disa, atwa bearer birthday disa, nim friend birthday disa, nimige two chocolates kotidare, friend. ಸೊ ಆ ಟೂ ಚಾಕ್ಲೇಟ್ಸ್ನು ನೀವು ಕಾಪಾಡಿಕೊಂಡು ಹಾಗೆ ಜೋಬಲ್ಲಿ ಇಟ್ಕೊಂಡಿರ್ತೀರ. ಸೊ ನೀವು ಯಾವುದೂ ಚಾಕ್ಲೇಟ್ ತಿಂದಿಲ್ಲ ಅಂತ. ಸೊ ಎಷ್ಟು ಉಳಿದಿರುತ್ತೆ ನಿಮ್ಮ ಹತ್ರ? ಟೂ ಚಾಕ್ಲೇಟ್ಸ್ ಹಾಗೆ ಇರುತ್ತೆ ತಾನೆ. ಸೊ ಅದು ಏನು ಹೋಗಿಲ್ಲ ಅಂತ ಅರ್ಥ. ಓಕೆ, ಸೊ ಇದನ್ನು ಹೇಗೆ ಬರಿಬೇಕು ನಾವು? ಟೂ ಮೈನಸ್ ಜೀರೋ ಇಸ್ ಈಕ್ವಲ್ ಟು ಟೂ. ಸೊ ಈ ಥರ ಬರಿತೀವಿ ನಾವು. ಓಕೆ, ಸೊ ದಿ ನೆಕ್ಸ್ಟ್ ಎಕ್ಸಸೈಸ್ ಒನ್ ಮೈನಸ್ ಝೀರೋ. ಸೊ ಒನ್ನಲ್ಲಿ ಝೀರೋ ತೆಗೆದ್ರೆ ಎಷ್ಟು? ಒನ್ನೇ ಇರುತ್ತೆ. ಅದೇ ಥರ ಟೂವಲ್ಲಿ ಝೀರೋ ತೆಗೆದ್ರೆ ಎಷ್ಟು? ಟೂವೇ ಇರುತ್ತೆ. ತ್ರೀ ಚಾಕ್ಲೇಟ್ಸ್ ಇತ್ತು, ನೀವೇನು ತಿಂದಿಲ್ಲ ಅಂದರೆ ಎಷ್ಟಿರುತ್ತೆ? ತ್ರೀನೇ ಇರುತ್ತೆ, ಹೌದಾ? ಸೊ ಅದೇ ಥರ. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ವೇಸ್ ಟು ಸಬ್ಟ್ರ್ಯಾಕ್ಟ್. ಸೊ ಡಿಫ್ರೆಂಟ್ ವೇಸ್ ಇದೆ ಸಬ್ಟ್ರ್ಯಾಕ್ಷನ್ಗೆ. ಸೊ ಫಸ್ಟ್ ವೇ ಯಾವುದು ನೋಡೋಣ. Subtraction using dots. One example has been done. So 6, 1, 2, 3, 4, 5, 6, 6 dots ಹಾಕ್ಕೊಂಡಿದ್ದೀವಿ. ಸೊ ಝೀರೋ ಏನು ತೆಗೆಯೋದೇ ಬೇಡ. ಸೊ ಎಷ್ಟು ಉಳಿಯುತ್ತೆ? 1, 2, 3, 4, 5. ಸೊ 6 ಉಳಿದಿದೆ. ನೆಕ್ಸ್ಟ್ 7 dots. 1, 2, 3, 4, 5, 6, 7. ಸೊ ಎಷ್ಟು ಡಾಟ್ಸ್ನ ತೆಗಿಬೇಕು? 5. 1, 2, 3, 4, 5. ಸೊ ಎಷ್ಟು ಉಳಿತು? 1, 2. ಸೊ 2 ಬರೆದಿದ್ದೀವಿ. ದ ಸೇಮ್ ವೇ ಇದೊಂದು ಎಕ್ಸಾಂಪಲ್ ಮಾಡ್ತೀನಿ. 1, 2, 3, 4, 5, 6, 7, 8. ಸೊ 8 ಡಾಟ್ಸ್ ಇದ್ದಾವೆ. ಎಷ್ಟು ಮೈನಸ್ ಮಾಡಬೇಕು? 3. 1, 2, 3. ಸೊ ಎಷ್ಟು ಉಳಿದಿದೆ? 1, 2, 3, 4, 5. ಸೊ 5 ಡಾಟ್ಸ್ ಉಳಿದಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸಬ್ಟ್ರಾಕ್ಷನ್ ಯೂಸಿಂಗ್ ನಂಬರ್ ಲೈನ್. ನಂಬರ್ ಲೈನ ಯೂಸ್ ಮಾಡಿಕೊಂಡು ಸಬ್ಟ್ರಾಕ್ಟ್ ಮಾಡೋದು. ಸೊ ಅಡಿಷನ್ ಮಾಡೋದನ್ನು ನೀವು ಕಲ್ತಿದ್ರಿ. ಅಡಿಷನಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇದ್ರಿ. ಸೊ ಸಬ್ಟ್ರಾಕ್ಷನ್ನಲ್ಲಿ ಏನು ಮಾಡಬೇಕು? ಹಿಂದಕ್ಕೆ ಬರಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿಂದ ಎಕ್ಸಾಂಪಲ್ ಇದೆ. ಸೊ 5 - 3. ಸೊ 5 ಇಲ್ಲಿದೆ. ಸೊ 3 ನಂಬರ್ಸ್ ಹಿಂದಕ್ಕೋಬೇಕು. 1, 2, 3. ಸೊ ಯಾವ ನಂಬರ್ ಹತ್ರ ನಿಲ್ತು? 2 ನಂಬರ್ ಹತ್ರ ನಿಲ್ತು. ಸೊ ಯು ಹ್ಯಾವ್ ಟು ರೈಟ್ 2 ಹಿಯರ್. ಅರ್ಥ ಆಯ್ತಾ? ಇನ್ನು ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಸಿಕ್ಸ್ 8 - 6. ಸೊ 8ಗೆ ಹೋಗಬೇಕು. ಸೊ 6 ಟೈಮ್ಸ್ ಹಿಂದಕ್ಕೆ ಬರಬೇಕು. 1, 2, 3, 4, 5, 6. ಸೊ ಯಾವ ನಂಬರಿಗೆ ಬಂದು ನಿಲ್ತು? 2ಗೆ ಬಂದು ನಿಂತ್ಕೊಳ್ತು. ಸೊ 8 - 6 = 2 ಅಂತ. ಸೊ ದಿಸ್ ಇಸ್ ಹೌ ಯು ಡೂ ಬೈ ಯೂಸಿಂಗ್ ನಂಬರ್ ಲೈನ್ ಮೆಥಡ್. ಸೊ ನೆಕ್ಸ್ಟ್ ಮೆಂಟಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. 6 - 3 - 3 ಅಂದರೆ 3. 9 - 6 = 3. 5 - 2 = 2. ಸೊ ಮೆಂಟಲಾಗಿ ನೀವೇ ಟಕ್ ಟಕ ಟಕ್ ಟಕ ಅಂತ ಸಾಲ್ವ್ ಮಾಡುವಂಥದ್ದು ಎಕ್ಸಸೈಸ್ ಇದು. ಫೈಂಡ್ ದಿ ಡಿಫ್ರೆನ್ಸ್. ಸೊ 9 - 4. ಸೊ 9 - 5. ಸೊ ಇಟ್ ಇಸ್ 4. 7ಅಲ್ಲಿ 0 ಹೋದರೆ 7ನೇ ಇರುತ್ತೆ. 8ಅಲ್ಲಿ 2 ತೆಗೆದ್ರೆ 6 ಉಳಿಯುತ್ತೆ. ಓಕೆ, ಸೊ 7ಅಲ್ಲಿ 1 ತೆಗೆದ್ರೆ 6. ನೆಕ್ಸ್ಟ್ ಸಮಥಿಂಗ್ ಯಾವುದ್ರಲ್ಲೂ ಝೀರೋ ತೆಗೆದಿದ್ದಾರೆ ಅಷ್ಟೇ ನಂಬರ್ ಉಳಿದಿದೆ. ಸೊ ಝೀರೋ ಝೀರೋ ಪ್ರಾಪರ್ಟಿನ ಆಗಲೇ ಹೇಳ್ಕೊಟ್ಟಿದ್ದೆ. ಯಾವುದೇ ನಂಬರನ್ನ ಝೀರೋಲ್ಲಿ ಮೈನಸ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ಸೊ ಇಟ್ ಇಸ್ 4. ಓಕೆ, ಸೊ ಇದನ್ನೆಲ್ಲ ನೀಟಾಗಿ ನೆನಪಿಟ್ಕೊಂಡಿರಬೇಕು. ನೆಕ್ಸ್ಟ್ ಸಬ್ಟ್ರ್ಯಾಕ್ಷನ್ ಬೈ ಕೌಂಟಿಂಗ್ ಇನ್
tens. Okay, so two digit number baruttega. So we'll start madona. So exercise 6 tens minus 2 tens, that is 4 tens. 6 tens andre eno 60 agutte, 2 tens andre eno 20 agutte. So 60 minus 20, 0 minus 0 0 agutte, 6 alli 2 odre 4 odiyutte. So 40 bandide alva, so ide tara ashte idna 4 tens anta baribekagutte. Next 0 minus 0 0, 7 alli 3 hodre 4 iruliyutte. So matte hangene 0 minus 0 is 0, 9 alli 3 tagidre 6 uliyutte. Artha aitu alva? Next abacus method alli kaliyona. So illi nodi, ಟ್ವೆಂಟಿ ಫೈವ್ ಮೈನಸ್ ಫೋರ್ಟೀನ್. ಸೊ ಇದನ್ನು ಒಂದ್ರ ಕೆಳಗಡೆ ಒಂದು ಹಾಕ್ಕೊಂಡು ಸಬ್ಟ್ರಾಕ್ಟ್ ಮಾಡೋಣ. ಫೋರ್ಟೀನ್ ಸಬ್ಟ್ರಾಕ್ಷನ್, ಫೈವಲ್ಲಿ ಫೋರ್ ಹೋದ್ರೆ ಎಷ್ಟು ಉಳಿಯುತ್ತೆ? ಒನ್ ಉಳಿಯುತ್ತೆ. ಟೂವಲ್ಲಿ ಒನ್ ಹೋದ್ರೆ ಎಷ್ಟು ಉಳಿಯುತ್ತೆ? ಒನ್ ಉಳಿಯುತ್ತೆ. ಓಕೆ, ಸೊ ಅದನ್ನೇ ಮಾಡ್ಕೊಂಡಿದ್ದಾರೆ ಅವರು. ಸೊ ಟೂ ಹೇಗೆ ಹೇಳಿ ನಾನು ಇದನ್ನು, ಇಲ್ಲಿ ಸೆವೆನ್ ಇದ್ದಾವೆ ಹೌದಾ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಸೊ ಇಲ್ಲಿ ಯಾವ ನಂಬರ್ ಇದೆ? ಟೂ ಇದೆ. ಸೊ ಒನ್ ಟೂ ಎಷ್ಟು ಉಳಿತು? ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಉಳಿದಿದೆ ಕರೆಕ್ಟಾ? ಸೊ ಇಲ್ಲಿ ಫೈವ್ ಇದೆ. ಸೊ ಇಲ್ಲಿ ಎಷ್ಟಿದೆ? ತ್ರೀ ಇದೆ. ತ್ರೀ ಕಾಟ್ ಹಾಕಬೇಕು. ಒನ್ ಟೂ ತ್ರೀ ಎಷ್ಟು ಉಳಿತು? ಒನ್ ಟೂ. ಸೊ ಟೂ ಟ್ವೆಂಟಿ ಫೈವ್ ತುಂಬ ಈಸಿ ಇದೆ. ಸೊ ತ್ರೀ ಟೂ, ಸೊ ಇಲ್ಲಿ ತ್ರೀ ಇದೆ ಕರೆಕ್ಟಾ? ಸೊ ಟೂ ತೆಗಿಬೇಕು. ಒನ್ ಟೂ ಎಷ್ಟು ಉಳಿತು? ಒನ್ ಉಳಿತು. ಇಲ್ಲಿ ಫೋರ್ ಇದೆ, ಒನ್ ಟೂ ತ್ರೀ ಫೋರ್. ಇಲ್ಲಿ ಎಷ್ಟು ತೆಗಿಬೇಕು? ಒನ್ನ ತೆಗಿಬೇಕು. ಒನ್ ಕಾಟ್ ಔಟ್ ಹೊಡೆದ್ರೆ ಎಷ್ಟು ಉಳಿತು? ಒನ್ ಟೂ ತ್ರೀ. ಸೊ ತ್ರೀ. ಓಕೆ, ನೆಕ್ಸ್ಟು ನಾವು ಸಬ್ಟ್ರಾಕ್ಷನ್ ಆಫ್ ಟೂ ಡಿಜಿಟ್ ನಂಬರ್ನ ನೋಡಬೇಕು ವಿತೌಟ್ ಬಾರೋಯಿಂಗ್. ಸೊ ಫಸ್ಟ್ ಎಕ್ಸಾಂಪಲ್ನ ಫಸ್ಟ್ ಎಕ್ಸಸೈಸಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ. ಫೈವಲ್ಲಿ ತ್ರೀ ತೆಗೆದ್ರೆ ಎಷ್ಟು ಉಳಿಯುತ್ತೆ? ಟೂ ಉಳಿಯುತ್ತೆ. ಓಕೆ, ಸೊ ಏಯ್ಟಲ್ಲಿ ಫೋರ್ ತೆಗೆದ್ರೆ ಫೋರ್ ಉಳಿಯುತ್ತೆ. ಅದನ್ನು ನೀವು ಪಟಾಪಟ ಮಾಡ್ಕೊಳ್ತಾ ಇರಬೇಕು. ಸೊ ಸೆವೆನ್, ಸೆವೆನಲ್ಲಿ ಸೆವೆನ್ ಹೋದ್ರೆ ಎಷ್ಟು? ಸೆವೆನ್ ಚಾಕ್ಲೇಟ್ಸ್ ಇತ್ತು, ಸೆವೆನ್ ಚಾಕ್ಲೇಟ್ಸ್ ಕೂಡ ತಿಂದರೆ ಏನಾಗುತ್ತೆ? ಏನೂ ಇರಲ್ಲ. ಸೊ ಅಲ್ಲಿಗೆ ಸೊನ್ನೆ. ಸೊ ನೈನಿಗೆ ನೈನ್ ಹಾಗೇ ಕೆಳಗಡೆ ಇಳಿಸ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ತ್ರೀ ಇತ್ತು, ತ್ರೀ ತೆಗೆದ್ಬಿಟ್ರಿ. ಸೊ ಏನು ಉಳಿತು? ಸೊನ್ನೆ ಉಳಿತು. ಐದಿತ್ತು, ಎರಡು ತಿಂದ್ರಿ. ಸೊ ಏನು ಉಳಿತು? ಮೂರು ಉಳಿತು. ಆಯಿತಾ? ಸೊ ಇದೇ ಥರ ಚಾಪ್ಟರ್ ಇದನ್ನು ಮಾಡ್ಕೊಳ್ಳಿ. ಸೊ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ ನೆಕ್ಸ್ಟು ನೋಡೋಣ. ರಾಹುಲ್ ಗೇವ್ ಸೆವೆನ್ ಚೆರೀಸ್ ಟು ಅ ಪ್ಯಾರಟ್, ದ ಪ್ಯಾರಟ್ ಏಟ್ ಒನ್ ಚೆರ್ರಿ. ಸೊ ಸೆವೆನ್ ಚೆರೀಸ್ ಇತ್ತು ಅವನ ಹತ್ರ ನೋಡಿ. ಒನ್ ಟೂ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಸೊ ಸೆವೆನ್ ಚೆರೀಸ್ನ ಪ್ಯಾರಟಿ ಕೊಟ್ಟ, ಒಂದು ಚೆರ್ರಿ ಮಾತ್ರ ತಿಂತು. ಉಳಿದಿದ್ದೆಷ್ಟು? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಸೊ ಸಿಕ್ಸ್ ಚೆರೀಸ್ ಇದೆ. ಓಕೆ, ಸೊ ಟೀನಾ ಹ್ಯಾಡ್ ನೈನ್ ಮಾರ್ಬಲ್ಸ್. ನೈನ್ ಮಾರ್ಬಲ್ಸ್ ಅಂದರೆ ಏನು? ಒಂಬತ್ತು ಗೋಲಿಗಳಿದ್ವು, ನಾಲ್ಕು ಗೋಲಿಗಳು. ಶೀ ಲಾಸ್ಟ್ ಫೋರ್ ಮಾರ್ಬಲ್ಸ್. ಸೊ ಇದರಲ್ಲಿ ನಾಲ್ಕು ಗೋಲಿಗಳು ಕಳೆದೋದು. ಎಷ್ಟು? ಒನ್ ಟೂ ತ್ರೀ ಫೋರ್. ಸೊ ಉಳಿದಿದ್ದೆಷ್ಟು? ಒನ್ ಟೂ ತ್ರೀ ಫೋರ್ ಫೈವ್. ಸೊ ನೈನ್ ಮೈನಸ್ ಫೋರ್ ಇಸ್ ಫೈವ್. ಅರ್ಥ ಆಯ್ತಲ್ಲ? ಇದೇ ಥರ ಬೇರೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಕೊಳ್ಳಿ, ತುಂಬ ಈಸಿ ಇದೆ. ಓಕೆ, ಇಲ್ಲಿಗೆ ನಿಮ್ಮ ಚಾಪ್ಟರ್ ಮುಗೀತು.